ಮೂರು ಜನದಲ್ಲಿ ಕಾಯಿಲೆಗಳೇ ಇರಲಿಲ್ಲ ಅಥವಾ ಐವತ್ತರವತ್ತು ವರ್ಷಗಳಿಂದ ಕಾಯಿಲೆಗಳ ಸಂಖ್ಯೆ ಕಡಿಮೆ ಇತ್ತು ಅಂತಿರಬೇಕಾದ್ರೆ ಸೊ ಹೇಗೆ ಅಲ್ಲಿಂದ ಬರಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ ಇಲ್ಲಿ ಕಾಯಿಲೆಗಳಿರಲಿಲ್ಲ ಅಂತ ಇಲ್ಲ ಬಟ್ ಆ ಕಾಯಿಲೆಗಳನ್ನು ಐಡೆಂಟಿಫೈ ಮಾಡಿರಲಿಲ್ಲ ಸಲ ಎರಡು ಸಲ ಲೂಸ್ ಮೋಷನ್ ಆಗಿದ ತಕ್ಷಣ ಏನು ಮಾಡ್ತೀವಿ ಟಕ್ಕಂತ ಟ್ಯಾಬ್ಲೆಟು ಇಲ್ಲ ತಕ್ಷಣ ಓಡೋಗಿ ಹಾಸ್ಪಿಟಲಿ ನಾವು ಟ್ರೀಟ್ಮೆಂಟ್ನ ತೊಗೊಂಡ್ಬಿಡ್ತೀವಿ ಅದು ಸ್ವಲ್ಪ ಆಚೆ ಬಂದು ಮಿಕ್ಕಿರೋದೆಲ್ಲ ಎಲ್ಲಿರುತ್ತೋದು ನಮ್ಮಲ್ಲಿರುವಂತಹ ಇಮ್ಯುನಿಟಿ ಪವರ್ ಅದೇ ಎದ್ದು ವರ್ಕ್ ಮಾಡೋವರೆಗೂ ನಾವು ಬಿಡ್ತಾ ಇಲ್ಲ ಅದನ್ನು ಕರೆಕ್ಟ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗಬರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ಸ್ವಾಗತ ಮತ್ತು ನಮಸ್ಕಾರ ನಮಸ್ತೆ ನೀವು ಕಾರ್ಯಕ್ರಮದಲ್ಲಿ ಭಾಳ ಸಲ ಮಾತಾಡುವಾಗ ನನಗೆ ಹೇಳಿದ ನೆನಪಿದೆ ಏನಂದರೆ ಪೂರ್ವ ಜನ್ಮದ ನಂಟು ಅನ್ನೋ ಥರ ನೀವು ಯಾವಾಗಲೂ ಮಾತಾಡ್ತೀರಾ ಅಂದರೆ ಪೂರ್ವಜನ್ಮ ಅಂತಂದರೆ ಈಗ ನಾವು ಹಿಂದಿನ ಜನ್ಮದಲ್ಲಿ ಇದ್ದದ್ದು ಅಂದರೆ ಒಂದು ಐವತ್ತು ವರ್ಷ ಹಿಂದೆ ಅರವತ್ತು ವರ್ಷ ಹಿಂದೆ ಅನ್ನೋ ಥರ ಬರುತ್ತೆ ಬಟ್ ನಾವು ಯಾವಾಗಲೂ ಯೂಶ್ವಲಿ ಏನು ಯೋಚನೆ ಮಾಡ್ತೀವಿ ಐವತ್ತು ವರ್ಷ ಅರವತ್ತು ವರ್ಷದ ಹಿಂದೆ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಹಿರಿಯರೆಲ್ಲ ತುಂಬ ಸದೃಢವಾಗಿದ್ದರು ಸಶಕ್ತರಾಗಿದ್ದರು ಮತ್ತು ಅವ್ರ ಕಾಯಿಲೆಗಳು ಕಡಿಮೆ ಇತ್ತು ಅಂತಲೂ ಅಂತ ಅನ್ಕೋತೀವಿ ನಾವು ಮತ್ತು ಭಾಳಷ್ಟು ಮಟ್ಟಿಗೆ ನಿಜ ಕೂಡ ಅದು ಭಾಳಷ್ಟು ಕಾಯಿಲೆಗಳು ಆ ಟೈಮಲ್ಲಿ ಇರಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅನ್ನೋಂಥ ಕಾಯಿಲೆಗಳನ್ನ ನಾವು ನಾವು ಚಿಕ್ಕಂದಿದ್ದಾಗ ನೋಡಿದಾಗ ಅಥವಾ ನಮ್ಮ ತಂದೆ ತಾಯಿಗಳ್ನ ನೋಡಿದಾಗ ತುಂಬ ಕಡಿಮೆ ಇತ್ತು ಆದರೆ ಈಗಿನ ಕಾಲದಲ್ಲಿ ಹಳ್ಳಿಗಳಲ್ಲೂ ಕೂಡ ಕ್ಯಾನ್ಸರ್ ವ್ಯಾಪಿಸಿದೆ ಈಗಿನ ಮ ಈಗಿನ ಕಾಲದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದರೆ ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಮೊನ್ನೆ ಗುಜರಾತಲ್ಲಿ ಒಬ್ಬ ಚಿಕ್ಕ ಹದಿನಾಲ್ಕು ವರ್ಷದ ಮಗ ಹುಡುಗನೇ ಹಾರ್ಟ್ ಅಟ್ಯಾಕ್ ಆಯಿತು ಬೆಂಗಳೂರಲ್ಲೂ ಕೂಡ ಆ ಥರ ಆಗಿದೆ ಸೊ ಕಾಯಿಲೆಗಳು ಇತ್ತೀಚಿಗೆ ಜಾಸ್ತಿ ಆಗಿದೆ ಸೊ ಹೀಗೆ ಪೂರ್ವ ಜನ್ಮದ ನಂಟು ಹೆಂಗೆ ಸಾಧ್ಯ ಪೂರ್ವ ಜನ್ಮದಲ್ಲಿ ಕಾಯಿಲೆಗಳೇ ಇರಲಿಲ್ಲ ಅಥವಾ ಐವತ್ತರವತ್ತು ವರ್ಷಗಳಿಂದ ಕಾಯಿಲೆಗಳ ಸಂಖ್ಯೆ ಕಡಿಮೆ ಇತ್ತು ಅಂತಿರಬೇಕಾದ್ರೆ ಸೊ ಹೇಗೆ ಅಲ್ಲಿಂದ ಬರೋಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ ಸರ್ ಇಲ್ಲಿ ಆ ಕಾಲದಲ್ಲಿ ಕಾಯಿಲೆಗಳಿರಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಎರಡು ಮೂರು ಥರ ನಾವು ಹೇಳ್ಬೋದು ಒಂದು ಬಂದು ಆಗಿನ ಕಾಲದಲ್ಲಿ ತಿಂತಾಯಿದ್ದಂಥ ಫುಡ್ಡು ಪಕ್ಕ ನ್ಯೂಟ್ರಿಷನ್ ಫುಡ್ ಆಗಿತ್ತು ಕಾಯಿಲೆಗಳ ಸಂಖ್ಯೆ ಕಮ್ಮಿ ಇತ್ತು ಹಾಗಂತ ಕಾಯಿಲೆಗಳಿರಲಿಲ್ಲ ಅಂತ ಇಲ್ಲ ಕಾಯಿಲೆಗಳಿತ್ತು ಆದರೆ ಅದನ್ನ ಐಡೆಂಟಿಫೈ ಮಾಡಿ ಹೇಳೋರು ಇರಲಿಲ್ಲ ಈಗ ಕಿಡ್ನಿ ಆಗಿ ಸತ್ತಿರೋರು ಹೊಟ್ಟೆ ಓದ್ಕೊಳ್ಸರು ಅಂತ ಹೇಳ್ತಾ ಇದ್ರು ಅಥವಾ ಕೈಕಾಲೆಲ್ಲ ಊತ ಬಂತು ಪಾಪ ಸತ್ತೋದ ನಮ್ಮ ತಾತ ಅಂತ ಇದ್ರು ಆ ಕೈಕಾಲೆಲ್ಲ ಊತ ಸತ್ತಿರೋದೇನು ಅದು ಕಿಡ್ನಿ ಪ್ರಾಬ್ಲಮ್ ಏನೋ ಗಂಟ್ಲ ಹತ್ರ ಒಂದು ಗಡ್ಡೆ ಬಂತು ಆ ಗಡ್ಡೆ ಒಡ್ಕೊಂತು ಸತ್ತೋದ್ರು ಅದು ಕ್ಯಾನ್ಸರು ಅಂದರೆ ಇಲ್ಲಿ ಕಾಯಿಲೆಗಳು ಇರಲಿಲ್ಲ ಅಂತ ಇಲ್ಲ ಬಟ್ ಆ ಕಾಯಿಲೆಗಳನ್ನು ಐಡೆಂಟಿಫೈ ಮಾಡಿರಲಿಲ್ಲ ಯಾರೋ ಸಿಟಿಲಿ ಕೆಲವು ಜನ ಅಷ್ಟೇ ಅದನ್ನು ಹಾಸ್ಪಿಟ್ಲ್ ಅನುಕೂಲ ಇರೋರು ಇದ್ರು ಮಿಕ್ಕದಲ್ಲಿ ಹಳ್ಳಿ ಕಡೆಯವರೆಲ್ಲೂ ಯಾರು ಹಾಸ್ಪಿಟ್ಲಿಗೆ ಹೋಗಿ ಪ್ರಾಬ್ಲಮ್ಸನ್ನು ಅವರು ಕ್ಲಿಯರ್ ಮಾ ಅಂದರೆ ಏನು ಪ್ರಾಬ್ಲಮ್ ಇದೆ ಅಂತ ಅವರು ಐಡೆಂಟಿಫೈ ಮಾಡ್ತಾಯಿಲ್ಲ ಸತ್ತೋಗ್ತಾಯಿದ್ರು ಆ ಕಾಲದಲ್ಲೂ ಕಾಲು ಊತ ಬರ್ತಾಯಿತ್ತು ಆ ಕಾಲದಲ್ಲೂ ಕೀಲು ವಾಯು ಅನ್ನೋದಿತ್ತು ಆ ಕಾಲದಲ್ಲೂ ಎಲ್ಲ ಥರದ ಕಾಯಿಲೆಗಳು ಇತ್ತು ಬಟ್ ಏನಂದರೆ ತುಂಬ ಕಮ್ಮಿ ಇತ್ತು ಯಾಕಂದರೆ ಆಗ ಜನಸಂಖ್ಯೆನೂ ಕಮ್ಮಿ ಇತ್ತು ಮತ್ತು ತಿನ್ನೋ ಊಟದಲ್ಲಿ ಒಂದು ನ್ಯೂಟ್ರಿಷನ್ ಇತ್ತು ಇತ್ತು ಕಾಯಿಲೆಗಳು ಇಲ್ಲ ಅಂತ ಮಾತ್ರ ಹೇಳೋಕ್ಕಾಗ ಆಗ್ತಿಲ್ಲ ಆದರೆ ಒಂದು ವ್ಯತ್ಯಾಸ ಏನಂದರೆ ಆಗಿನ ಕಾಲದಲ್ಲಿ ಕಾಯಿಲೆಗಳನ್ನು ಬಂದಾಗ ಈಗ ನೋಡಿ ಈಗಿನ ಕಾಲದಲ್ಲಿ ಕಾಯಿಲೆಗಳು ಬಂದಾಗ ಬೇಗ ವಾಸಿ ಆಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಕಾಯಿಲೆಗಳು ತುಂಬ ದಿನ ಬರೆದಿರೋ ಕಾಯಿಲೆ ಕಾರಣ ಏನು ಅಂದರೆ ಆಗಿನ ಕಾಲದಲ್ಲಿ ಒಂದು ನೆಗಡಿ ಬಂತು ಅಂತ ಇಟ್ಕೊಳ್ಳಿ ಅವರು ನೆಗಡಿಗೆ ಏನು ಮೆಡಿಸಿನ್ ಅವ್ರು ತೊಗೊತಾ ಇರಲಿಲ್ಲ ಈ ಜೀರಿಗೆ ಮೆಣಸು ರಸ ಮಾಡ್ಕೊಂಡು ಕುಡಿಯೋದು ಇಲ್ಲ ಅಂತಂದರೆ ಹಬೆ ಇದು ಹಬೆ ಬಿಸಿ ಬಿಸಿ ನೀರು ಹಬೆ ಹಿಡಿಯೋದು ಜಾಸ್ತಿ ಜೀರಿಗೆ ಮೆಣಸು ರಸ ಅಥವಾ ತಲೆ ಮೇಲೆ ಏನೋ ಅದು ನೆಗಡಿ ಹಿಡಿದ ತಲೆ ಮೇಲೆ ಏನೋ ಅರಳೆ ಅದೇನೋ ಹಾಕ್ಕೊಳ್ಳೋದು ಅನ್ನಂಗೂ ಗೊತ್ತಿಲ್ಲ ಅಂದರೆ ಅವರು ಆದಷ್ಟು ಆ ಥರದಲ್ಲಿ ಅವ್ರ ಕಾಯಿಲೆ ಮಾಡಿ ಮೂಲಕ ವಾಸಿ ಮಾಡ್ಕೊತಾ ಇದ್ರು ಆದರೆ ಆಗಿನ ಕಾಲದಲ್ಲಿ ನೆಗಡಿ ಬಂದರೆ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳವರೆಗೂ ನೆಗಡಿ ಅವ್ರಿಗೆ ಕ್ಲಿಯರ್ ಆಗ್ತಾ ಇರಲಿಲ್ಲ ಈಗ ನೆಗಡಿ ಏನಕ್ಕೆ ಬರುತ್ತೆ ಹೇಳಿ ನಮಗೆ ಈಗ ನಮ್ಮ ದೇಹದಲ್ಲಿ ಒಂದು ಪವರ್ ಇರುತ್ತೆ ಅದರದ್ದು ಏನು ಕೆಲಸ ಅಂದರೆ ನಮ್ಮ ಕಾಯಿಲೆಗಳ ವಿರುದ್ಧವಾಗಿ ಹೋರಾಡೋವಂಥದ್ದು ನಮ್ಮಲ್ಲಿ ಒಂದು ಇರುತ್ತೆ ರೋಗ ನಿರೋಧಕ ಶಕ್ತಿ ಶಕ್ತಿ ಇರುತ್ತೆ ಅದೇನಾಗುತ್ತೆ ಅಂದರೆ ಈಗ ಈಗ ಏನಾದರೂ ಇವಾಗ ನಾವು ಏನೋ ಸ್ವಲ್ಪ ಧೂಳಲ್ಲಿ ಕೆಲಸ ಮಾಡಿದ್ವಿ ಅದೇನಾಗುತ್ತೆ ಫುಲ್ಲು ನಮ್ಮ ಮೂಗಿಂದ ಹಿಡ್ದು ನಮ್ಮ ಶ್ವಾಸಕೋಶದವರೆಗೂ ಆ ಡೆಸ್ಟೋಕ್ ಹೋಗಿ ಆ ಡೆಸ್ಟ್ ಹೋಗಿ ಕುತ್ಕೊಂಡಾಗ ಆಚೆ ತೆಗಿಯೋದು ಹೇಗೆ ನಾವು ಮೂಗಲ್ಲಿ ನೀರು ಬಿಟ್ಕೊಂಡು ಕ್ಲೀನ್ ಮಾಡ್ಕೊತೀವ ಆವಾಗ ತಕ್ಷಣ ನೆಗಡಿ ಬರುತ್ತೆ ನಾವು ಇರ್ತೀವ ಈಗ ನೆಗಡಿ ಬಂದ ತಕ್ಷಣ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಸರ್ ನನ್ನ ಈ ಡೆಸ್ಟಲ್ಲಿ ಇದು ಮಾಡಿದೆ ನಂಗೆ ನೆಗಡಿ ಬಂತು ಫಸ್ಟ್ ಏನಾದರೂ ನನಗೆ ಯಾಕೆ ನಮ್ಗೆ ಇವಾಗ ಇರೋವಂಥ ಕೆಲಸಗಳಂಥದ್ದು ನೆಗಡಿಯಲ್ಲಿ ಈಗ ನನಗೆ ಆಗಲಿ ಈಗ ನಂದು ಪ್ರೊಫೆಷನ್ನೇ ನಾನು ಮಾತಾಡೋದು ಈಗ ನಂಗೆ ನೆಗಡಿ ಬಂದರೆ ನಾನು ಏನು ಮಾಡೋದು ನಾನು ಏನು ಕೆಲಸನೂ ಮಾಡೋಕ್ಕಾಗಲ್ಲ ಆಫೀಸಿಗೆ ಲೀವ್ ಹಾಕ್ಬಿಟ್ಟು ಮನೇಲಿರಬೇಕು ನಾನೇನು ಮಾಡ್ತೀನಿ ನೆಗಡಿ ಬಂದ ತಕ್ಷಣ ಓಡೋಗಿ ನಾನು ಪಶು ಟ್ರೀಟ್ಮೆಂಟ್ ತೊಗೊತೀನಿ ಆವಾಗ ನನ್ನಲ್ಲಿರೋ ರೋಗ ರೋಗನಿರೋದಕ್ಷಣ ಏನು ಮಾಡುತ್ತೆ ಆಯ್ತಮ್ಮ ನೀನು ಹೋಗಿ ಆಸ್ಪಿಟ್ಲಲ್ಲೇ ನೋಡ್ಕೋ ನಂದಿನೇನಿದೆ ಕೆಲಸ ಅಂತ ಅದು ಸ್ಟಾಪ್ ಆಗುತ್ತೆ ಅಷ್ಟೇ ಅಲ್ವಾ ಈಗ ನಾವೇನೋ ಸಿಕ್ಕಾಪಟ್ಟೆ ಏನೋ ಒಂದು ತಿಂದಿರ್ತೀವಿ ಏನೋ ತಿಂದಿರ್ತೀವಿ ಅದು ಏನು ಮಾಡ್ತಾ ಇರುತ್ತೆ ಅದು ಅಡ್ಜಸ್ಟ್ ಆಗ್ತಾಯಿಲ್ಲ ಲೂಸ್ ಮೋಷನಲ್ಲಿ ಹೊರಗಡೆ ಹೋಗಬೇಕು ಅದು ಒಂದು ಸಲ ಎರಡು ಸಲ ಲೂಸ್ ಮೋಷನ್ ಆಗಿದ ತಕ್ಷಣ ಏನು ಮಾಡ್ತೀವಿ ತಕ್ಕಂಥ ಟ್ಯಾಬ್ಲೆಟು ಇಲ್ಲ ತಕ್ಷಣ ಓಡೋಗ ಹಾಸ್ಪಿಟಲಲ್ಲಿ ನಾವು ಟ್ರೀಟ್ಮೆಂಟನ್ನ ತೊಗೊಂಡ್ಬಿಡ್ತೀವಿ ಅದು ಸ್ವಲ್ಪ ಆಚೆ ಬಂದು ಮಿಕ್ಕಿರೋದೆಲ್ಲ ಎಲ್ಲಿರುತ್ತದು ಹೊಟ್ಟೆಯ ಒಳಗಡೆ ಇರುತ್ತೆ ಇಲ್ಲ ಇನ್ನೇನೋ ಒಂದು ಫುಡ್ ಇನ್ಫೆಕ್ಷನ್ ಆಯಿತು ಚೆನ್ನಾಗಿ ಒಂದು ಏಳೆಂಟು ಸತಿ ವಾಮಿಟ್ ಮಾಡಬೇಕು ನಾವು ಅದೆಲ್ಲ ಮಾಡಿದ್ರೆ ಬಂದ್ಬಿಡುತ್ತೆ ಆಚೆಗೆ ಇಲ್ಲ ಅಂತಿಲ್ಲ ನಾವು ಏಳು ಎಂಟು ಸರ್ತಿ ವಾಮಿಟ್ ಮಾರ್ಗೂ ನಾವು ವೆಯ್ಟ್ ಮಾಡಲ್ಲ ಒಂದೆರಡು ಸತಿ ವಾಮಿಟ್ ಆಗಿದ್ದ ತಕ್ಷಣ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅದೇನು ಬೇಕೋ ಮಾಡೋ ಅದು ಒಂದು ರೀತಿಯಲ್ಲಿ ಪ್ಲಸ್ಸು ಒಂದು ರೀತಿಯಲ್ಲಿ ಮೈನಸ್ಸು ಹಾಗಂತ ಹೋಗಬಾರ್ದು ಅಂತ ಅಲ್ಲ ಅಂದರೆ ನಾವು ಇಲ್ಲೇನಾಗಿದೆ ಅಂದರೆ ನಮ್ಮ ದೇಹದಲ್ಲಿರುವಂತಹ ಆ ಶಕ್ತಿಗೆ ನಾವು ಅವಕಾಶವನ್ನು ಇಲ್ಲ ಅದನ್ನು ನಾವು ಸೋಂಬೇರಿತೆಯನ್ನು ಮಾಡಿ ಪಕ್ಕಕ್ಕೆ ಇಡ್ತಾಯಿದ್ದೀವಿ ಅದು ಇವಾಗ ಯಾವುದೇ ಒಂದು ಮನುಷ್ಯನಿಗೆ ಕೆಲಸ ಇದ್ದಾಗೆ ಅದು ಕೆಲಸ ಮಾಡೋದು ಈ ನೋಡಿ ನಮ್ಮ ಇವಾಗ ನಂಗೊಂದು ಹೆಣ್ಣು ಮಗು ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ನಾನು ಬೆಳಗ್ಗೆ ಎದ್ದು ಅದಕ್ಕೆ ನೀಟಾಗಿ ತಲೆ ಬಾಚಿ ನೀಟಾಗಿ ಪೌಡ್ರ್ ಹಾಕಿ ಅದನ್ನೆಲ್ಲ ರೆಡಿ ಮಾಡೋದು ನಾನು ಅಭ್ಯಾಸ ಆಗಿದ್ದರೆ ಓಕೆ ಅದು ನನ್ನ ಮಗು ನನ್ನ ಕೈಲಿ ಮಾಡಿಸ್ಕೊಳಂಗಿದ್ರೆ ಅದು ನಾನು ತಲೆ ಬಾಚಾ ಹೋಗಿ ಮಮ್ಮಿ ನೀನು ಸರಿಯಾಗಿ ಬಾಚಲ್ಲ ನಾನು ಬಾಚ್ಕೊತೀನಿ ಮ ಸ್ನಾನ ಹೋಗಿ ಮಮ್ಮಿ ನೀನು ಏನು ಮಾಡಿಸೋದು ನಾನು ಮಾಡ್ಕೊತೀನಿ ಅಂದಾಗ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಅದಕ್ಕೆ ಮಾಡ್ಕೊತಲ್ಲ ಮಾಡ್ಕೊಳ್ಳಿ ಬಿಡು ಇನ್ನೂ ಒಳ್ಳೇದಾಯ್ತು ಅನ್ನೋ ನಾನು ನಾನೇನು ಮಾಡ್ತೀನಿ ಅವಳ ವಿಚಾರದಲ್ಲಿ ನಾನು ಸೋಂಬೇರಿತನ ಆಗುತ್ತೆ ಅದೇ ಥರ ನಾವು ನಮ್ಮಲ್ಲಿರುವಂತಹ ಆ ಇಮ್ಯುನಿಟಿ ಪವರನ್ನು ನಾವು ಏನು ಮಾಡಿದ್ದೀವಿ ಅಂದರೆ ನಾವು ಸ್ವಲ್ಪ ಪ್ರಾಬ್ಲಮ್ ಆಗೋಷ್ಟೇ ನಾವು ಟ್ಯಾಬ್ಲೆಟ್ ಕೊಟ್ಟು ಅದನ್ನೇನು ಮಾಡಿದ್ದೀವಿ ನಾವು ಸಂಪೂರ್ಣವಾಗಿ ಅದನ್ನೇನು ಮಾಡಿದ್ದೀವಿ ಸೋಂಬೇರಿಯನ್ನಾಗಿ ನಾವು ಮಾಡಿ ಬಿಟ್ಟಿದ್ವಿ ಮೊದಲಿನ ಥರ ವರ್ಕ್ ಮಾಡ್ತಾಯಿಲ್ಲ ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ ಆಗಿನ ಕಾಲದಲ್ಲಿ ಎಲ್ಲ ಕಾಯಿಲೆಗಳು ಇತ್ತು ಇಲ್ಲದೇನಿಲ್ಲ ಆದರೆ ಏನು ಮಾಡ್ತಾಯಿದ್ರು ನೆಗಡಿ ಹಿಡಿತಾ ಅವ್ರು ಏನು ಮಾಡಿದ್ರು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗ್ಳವರೆಗೂ ನೆಗಡಿ ಕಮ್ಮಿ ಆಗ್ತಾಯಿಲ್ಲ ಆಮೇಲೇನು ಕೆಮ್ಮು ಸ್ಟಾರ್ಟ್ ಆಗೋದು ಕೆಮ್ಮೇನು ಸ್ಟಾರ್ಟ್ ಆಗುತ್ತೆ ಈ ಗಲೀಜೆಲ್ಲ ಹೋಗಿ ಇರುತ್ತಲ್ಲ ಆ ಕೆಮ್ಮಿಂದ ಅದು ಕಫ ರೂಪದಲ್ಲಿ ಆಚೆ ಬರೋಕ್ಕೋಸ್ಕರ ಕೆಮ್ಮು ಬರ್ತಾಯಿತ್ತು ಅವಾಗೂ ಅಷ್ಟೇ ಪಾಪ ಅವರ ರಸನೋ ಇಲ್ಲದೇನೋ ಅದೇನೋ ಇಪ್ಪರುಳ್ಳಿಯಲ್ಲೇನೋ ಅಥವಾ ಅದು ಜೇನುತುಪ್ಪದಲ್ಲಿ ಲವಂಗ ಪಿಸ್ಮಾ ಅಂದ ಅಷ್ಟಿಂದು ಅವ್ರು ಕಡಿಮೆ ಮಾಡ್ಕೊತ ನಾವು ಇರ್ತೀವ ಒಂಚೂರು ಚೂರ ಅನ್ನಷ್ಟು ಓಡೋಕ್ಕೆ ಪಸ್ಟು ಕಾಫ್ ಸಿರಪ್ ಏನೋ ತೊಗೊಂಡು ನಾವು ಅದನ್ನು ಕ್ಲಿಯರ್ ಮಾಡ್ಕೊತೀವಿ ಯಾಕೆಂದರೆ ಇವಾಗ ನಮ್ಗೆ ವಿಧಿ ಇಲ್ಲ ನಾವು ನಮ್ಮ ನಮ್ಮಲ್ಲಿರುವಂತಹ ಇಮ್ಯುನಿಟಿ ಪವರ್ ಅದು ಎದ್ದು ವರ್ಕ್ ಮಾಡೋವರೆಗೂ ನಾವು ಬಿಡ್ತಾಯಿಲ್ಲ ಅದನ್ನು ಈಗ ಈಗೇನಾಗಿದೆ ನಮ್ಮಲ್ಲಿರುವಂತಹ ಇಮ್ಯುನಿಟಿ ಪವರ್ ಫುಲ್ಲು ಕಮ್ಮಿ ಆಗಿರೋದ್ರಿಂದ ಅದಕ್ಕೆ ಕೆಲಸವನ್ನು ನಾವು ಕೊಡದೇ ಇರೋದ್ರಿಂದ ಇದೇನತ್ತೆ ಖಾಯಿಲೆಗಳು ಜಾಸ್ತಿ ಇದೆ ಆ ಕಾಯಿಲೆಗಳು ಜಾಸ್ತಿ ಆದಾಗ ನಾವು ರೇಖೆಯನ್ನು ಮಾಡಿಕೊಂಡಾಗ ಏನು ಮಾಡುತ್ತೆ ಅಂದರೆ ನೀವು ಯಾವ ಕಾಯಿಲೆ ಹಿಂಗೆ ನೀವು ಟ್ರೀಟ್ಮೆಂಟನ್ನು ತೊಗೊಳ್ತಾ ಇದ್ದೀರೋ ಸಪೋಸ್ ಈಗ ನೀವು ಆಯುರ್ವೇದಕ್ಕೆ ತೊಗೊತಾ ಇದ್ದೀರಾ ಅದಕ್ಕೆ ರೇಖೆ ಶಕ್ತಿ ಅದಕ್ಕೆ ಸ್ಪಂದಿಸೋ ಥರ ಇದು ಹೆಲ್ಪ್ ಮಾಡುತ್ತೆ ಇಲ್ಲ ನೀವೊಂದು ಯಾವುದೋ ಒಂದು ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ತಾ ಇದ್ದೀರಾ ಆ ಒಂದು ಮೆಡಿಸನ್ಗೆ ನಿಮ್ಮ ಬಾಡಿ ಅಟ್ಲೀಸ್ಟು ಇದಂತೂ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ನಾವು ಆ ರೇಖೆ ಮುಖಾಂತರ ಅದಕ್ಕೆ ಸ್ಪಂದಿಸೋ ಶಕ್ತಿ ಅನ್ನೋದು ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ದೇಹಕ್ಕೆ ನಾವು ಕೊಡ್ತಾಯಿದ್ದೀವಿ ಈಗ ಪೂರ್ವ ಜನ್ಮದಿಂದ ಬಂದಿರೋ ಕಾಯಿಲೆಗಳು ಅಂತಂದಾಗ ಯಾಕಿಲ್ಲ ಪೂರ್ವ ಜನ್ಮದಲ್ಲಿ ಕಾಯಿಲೆಗಳು ಯಾಕಿರಲಿಲ್ಲ ಹೇಳಿದ್ನಲ್ಲ ಇವಾಗ ಇದೇ ಥರದಲ್ಲಿ ಏನಾಗಿದೆ ಅವಾಗ ಗೊತ್ತಿಲ್ಲದೆ ಕಾಯಿಲೆಗಳು ಏನು ಅಂತ ಗೊತ್ತಿಲ್ಲ ಅಷ್ಟೇ ಬೇಕಾದಷ್ಟು ಕಾಯಿಲೆ ಇದು ಸತ್ತಿರೋ ಹೆಸರುಗಳಿರಲಿಲ್ಲ ಹೆಸರುಗಳಿರಲಿಲ್ಲ ಅದನ್ನು ಐಡೆಂಟಿಫೈ ಮಾಡೋರ್ಲಿಲ್ಲ ಅಂದರೆ ಪೂರ್ವ ಜನ್ಮದಿಂದ ಇಲ್ಲಿ ಬೇಕಾದಷ್ಟು ಕಾಯಿಲೆಗಳು ಬಂದಿದೆ ಮತ್ತು ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಸತ್ತ ಘಟನೆ ಮೇಲೆ ಡಿಫೆಂಡ್ ಆಗಿ ಕಾಯಿಲೆಗಳು ಬಂದಿದೆ ಓಕೆ ಈಗ ನೋಡಿ ಸುಮಾರು ಜನ್ಮಕ್ಕೆ ಅಸ್ತಮಾ ಇಲ್ಲಿ ನಾನು ನೋಡಿರ್ತಾರತ್ತು ಸುಮಾರು ಜನಕ್ಕೆ ಈ ಅಸ್ತಮಾ ಬಂದಿರೋದೇನಕ್ಕೆ ಅಂದರೆ ಆ ಜನ್ಮದಲ್ಲಿ ನೀರಲ್ಲಿ ಬಿದ್ದೋ ಅಥವಾ ಮನೆಗೇನೆ ಬೆಂಕಿ ಹೊತ್ಕೊಂಡು ಆ ಹೊಗೆಯನ್ನು ಒಳಗಡೆ ಗೆಳ್ಕೊಂಡು ಈ ಥರದಲ್ಲಿ ಅಸ್ತಮ ಬಂದಿರೋರಿಗೆ ಹೆಚ್ಚಿದೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಪ್ರಾಬ್ಲಮ್ಮು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಪ್ರಾಬ್ಲಮ್ಮು ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ಮು ಚಿಕ್ಕ ಮಕ್ಕಳಿಗೆಲ್ಲ ಬ್ರೈನ್ ಟ್ಯೂಮರ್ ಏನಿದೆಲ್ಲ ನಾನು ಇದೆಲ್ಲ ಸಹ ನನ್ನ ಪ್ರಕಾರವಾಗಿ ಬಂದಿರೋದು ಇಲ್ಲ ಬೇರೆ ಸಬ್ಕಾನ್ಷಿಯಸ್ ಮೈಂಡ್ ಕನೆಕ್ಟ್ ಆಗಿರುತ್ತೆ ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ ಇಲ್ಲ ಪೂರ್ವ ಜನ್ಮದಿಂದ ಬಂದಿರುತ್ತೆ ಈಗ ಏನೇ ಬರಲಿ ಸರ್ ಒಂದು ಏಜ್ ಅಂತ ಇರುತ್ತೆ ಅಟ್ಲೀಸ್ಟ್ ಒಂದು ಶುಗರ್ ಬರೋಕ್ಕೆ ಒಂದು ಫಾರ್ಟಿ ಆದರೂ ಬೇಡವಾ ಇಲ್ಲ ತರ್ಟಿ ಫೈವಾದರು ನ್ಯಾಚುರಲ್ ಆಗಿ ಬರಬೇಕಂದ್ರೆ ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಆದರೂ ಬೇಡವಾ ಇಲ್ಲ ಬೇಡ ಒಂದು ಫಾರ್ಟಿ ಆದರೂ ಬೇಕಲ್ವಾ ಶುಗರ್ ಬರಬೇಕಂದ್ರೆ ಇಯರ್ಸ್ಗೂ ಶುಗರೇ ಅದಕ್ಕೂ ಶುಗರೇ ಅಂತ ಪೇಷೆಂಟ್ನ ನ ಕರ್ಕೊಂಡ್ ಬನ್ನಿ ನಿಜವಾಗ್ಲೂ ಯಾವುದೋ ಒಂದು ಬೇರೆದಕ್ಕೆ ಅದು ಕನೆಕ್ಟ್ ಆಗಿರುತ್ತೆ ಇಲ್ಲ ಹಾಗೂ ಅವ್ರ ದೇಹದಲ್ಲೇ ಹುಟ್ಟಿತ್ತು ಅಂತ ಇಟ್ಕೊಳ್ಳಿ ಯಾವ ಚಕ್ರಗಳಿಗೆ ಏನು ಕೊಟ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ತ್ರೀ ಮಂತ್ಸಲ್ಲಿ ನಾರ್ಮಲ್ ಮಾಡ್ಕೊಡ್ತೀನಿ ಕರೆಕ್ಟಾ ನಾವು ಹೇಳ್ಕೊಡೋ ಥರ ಮಾಡ್ಲಿ ಲೈಫ್ ಲಾಂಗ್ ಟ್ಯಾಬ್ಲೆಟ್ ಇಲ್ಲದೆ ಅವ್ರು ಬದುಕಬಹುದು ಈ ರೀತಿ ಇರೋದ್ರಿಂದ ನಮಗೆ ಪೂರ್ವ ಜನ್ಮದಿಂದ ಕಾಯಿಲೆಗಳು ಬರ್ತಾ ಇದೆ ಆಲ್ರೆಡಿ ಆ ಜನ್ಮದಲ್ಲೂ ಬೇಕಾದಷ್ಟು ಕಾಯಿಲೆಗಳು ಇತ್ತು ಸೊ ಇದು ಪೂರ್ವ ಜನ್ಮದಿಂದ ಬಂದಂಥ ಕಾಯಿಲೆಗಳ ಬಗ್ಗೆ ಅನ್ನೋ ವಿಚಾರವನ್ನು ನಾವು ಮಾತಾಡಿದ್ವಿ ಅಂದರೆ ಕಾಯಿಲೆಗಳಿಗೆ ಕೇವಲ ಈ ಜನ್ಮದ ಮಾತ್ರವಲ್ಲ ಹಳೆಯ ಜನ್ಮದ ನಂಟು ಕೂಡ ಇರುತ್ತೆ ಅನ್ನೋ ಮಾತನ್ನು ಹೇಳ್ಕೊಟ್ಟಂತ ಡಾಕ್ಟರ್ ಭರಣಿ ಅವರಿಗೆ ನಾನು ಈ ಮೂಲಕ ನಿಮ್ಮ ಧನ್ಯವಾದ ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಮಸ್ಕಾರ ಸೊ ಸ್ನೇಹಿತರೆ ಇದಾಗಿತ್ತು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಚಿಕೆ ಈ ಸಂಚಿಕೆ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಡಾಕ್ಟರ್ ಭರಣಿ ರಾಜವನ್ನು ಸಂಪರ್ಕಿಸಬೇಕು ಅಂದರೆ ದಯವಿಟ್ಟು ನೀವು ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ನ ನೀವು ಅವ್ರ ಮೂಲಕ ನೀವು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇರ್ತೀನಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ ಥ್ಯಾಂಕ್ ಯು